नेहरू युवक केंद्र उडुपी इदर आश्रय उडुपी जिल्लाडळित जिला पंचायत सहयोग जिला युवा उत्सव कार्यक्रम पूर्ण प्रज्ञा कॉलेज ऑडिटोरियम नड़यितु। कार्यक्रम उद्घाटी मतनाडिद केंद्र कृषि कल्याण राज्य खाते सचिवे शोभा करंतलाजे युवजनते ताव बेळेयुवुदर जोतेगे देशद बेळवणिगेय संकल्प माडबेकु। ಮೊದಲು ಭಾರತ ದೇಶವನ್ನು ಭಿಕ್ಷುಕರ ದೇಶ ಬಡವರ ದೇಶ ಹಾವಾಟಿಕರ ದೇಶವೆಂದು ವಿದೇಶಿಗರು ಕರೆಯುತ್ತಿದ್ದರು। ವಿದೇಶಗಳಲ್ಲಿ ನಮ್ಮ ದೇಶದ ಪ್ರಧಾನಿಗಳಿಗೆ ಗೌರವ ಸಿಗುತ್ತಿರಲಿಲ್ಲ। ಅಂತಹ ಭಾರತವನ್ನು 9 ವರ್ಷಗಳಲ್ಲಿ ಇಡಿ ಜಗತ್ತಿನಲ್ಲಿ ಗೌರವಯುತ ಸ್ಥಾನಕ್ಕೆ ತಂದು ನಿಲ್ಲಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದರು। 75ನೇ ವರ್ಷದ ಸ್ವಾತಂತ್ರ್ಯ ವರ್ಷವನ್ನು ಆಚರಣೆ ಮಾಡ್ತಾ ಇದೆ। ಈ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ನಮ್ಮ ಹಿರಿಯರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಮೇಲುಗಪ್ಪ ಏರಿದ್ದಾರೆ, ಗುಂಡಿಗೆ ಎದೆ ಕೊಟ್ಟಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ, ಬ್ರಿಟಿಷರಿಂದ ಹಲವಾರು ನೋವುಗಳನ್ನು ಅನುಭವಿಸಿದ್ದಾರೆ। ನಮ್ಮ ದೇಶದ ಸಂಪತ್ತನ್ನು ಬ್ರಿಟಿಷರು ಕೊಲ್ಲೆ ಹೊಡೆದಿದ್ರು। ಅದಾದ ಮೇಲೆ ಕೂಡ 75 ವರ್ಷದಲ್ಲಿ ಭಾರತ ಎದ್ದು ನಿಂತಿದೆ। ಕಳೆದ 9 ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪ್ರಯತ್ನದ ಸಲುವಾಗಿ ಯಾವ ದೇಶವನ್ನ ಬಡವರ ದೇಶ, ಯಾವ ಭಾರತವನ್ನ ಭಿಕ್ಷುಕರ ದೇಶ, ನಮ್ಮ ಭಾರತವನ್ನ ಹಾವಾಡಿಗರ ದೇಶ, ಮಾಂತ್ರಿಕರ ದೇಶ ಅಂತ ಜಗತ್ತು ಕರೀತಾ ಇತ್ತು। ಭಾರತದ ಪ್ರಧಾನಿ ಹೋದ್ರೆ ಗೌರವ ಸಿಗ್ತಾ ಇರಲಿಲ್ಲ, ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇರಲಿಲ್ಲ। ಅಂತ ಭಾರತವನ್ನ ಕಳೆದ 9 ವರ್ಷದಲ್ಲಿ ಪ್ರಪಂಚದ ಮಧ್ಯ ಗೌರವ उडुपी विधानसभा शासक यशपाल सुवर्ण कार्यक्रम अध्यक्षते वहिसिदरु। ई संदर्भदल्ली कापु शासक गुर्मे सुरेश शेट्टी, अज्जरकाडु सरकारी महिला प्रथम दर्जे कॉलेजिन प्रांशुपाल डॉक्टर भास्कर शेट्टी, पूर्ण प्रज्ञा कॉलेजिन प्रांशुपालरद डॉक्टर राघवेंद्र, नेहरू युवा केंद्रद प्रादेशिक निर्देशक एमएन नटराज, जिला युवा अधिकारी यशवंत उपस्थितरिद्दरु। ब्यूरो रिपोर्ट, वी4 न्यूज़, उडुपी।